ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತದ ರಾಷ್ಟ್ರಾಧ್ಯಕ್ಷರಾಗಿ ಆದಿವಾಸಿ ಮಹಿಳೆ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನು ಎನ್ಡಿಎ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸ್ತಾ ಇದೆ ಒಡಿಶಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯ ದ್ರೌಪದಿ ಮುರ್ಮು ಸಂತಾಲಾರ್ನೋ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಸಾಕಷ್ಟು ಆದಿವಾಸಿ ಸಮುದಾಯಗಳನ್ನು ಹೊಂದಿರುವ ಭಾರತದಲ್ಲಿ ಆದಿವಾಸಿ ಮಹಿಳೆಯೊಬ್ಬರು ದೇಶದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯನೇ ಹೀಗಾಗಿ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಬಗ್ಗೆ ತಿಳ್ಕೊಳ್ಳೋದರ ಜೊತೆ ಜೊತೆಗೆ ಆಕೆ ಬಂದ ಸಮುದಾಯದ ಬಗ್ಗೆ ಕೂಡ ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಬೇಕಾಗಿದೆ ಹಾಗಾದರೆ ಯಾವುದು ಈ ಸಂತಾಲ ಸಮುದಾಯ ಈ ಬುಡಕಟ್ಟು ಜನಾಂಗ ಇರೋದಿಲ್ಲ ಇವರ ಆಚರಣೆಗಳು ಪದ್ಧತಿಗಳು ಏನು ಮತ್ತು ಹೇಗೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ ಭಾರತದ ಬಗ್ಗೆ ಹೇಳುವಾಗ ಹಿಂದೂ ಕ್ರೈಸ್ತ ಮುಸಲ್ಮಾನ ಸಿಖ್ ಪಾರ್ಸಿ ಅಂತೆಲ್ಲ ಹೇಳ್ತೀವಿ ಹೊರತು ಈ ದೇಶದ ಆದಿವಾಸಿ ಸಮುದಾಯಗಳನ್ನು ಹೆಸರಿಸೋದನ್ನ ನಾವು ಮರೆತು ಹೋಗ್ತೀವಿ ಬಹುಸಂಸ್ಕೃತಿಯ ನಾಡು ಭಾರತದಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗಗಳಿವೆ ಅವುಗಳಲ್ಲಿ ಕೆಲವು ನಾಗರಿಕತೆಯನ್ನು ಅಳವಡಿಸಿಕೊಂಡು ಸಮಾಜದ ಮುಖ್ಯವಾಹಿನಿಯನ್ನು ಪ್ರವೇಶ ಮಾಡಿದರೆ ಮತ್ತೆ ಕೆಲ ಬುಡಕಟ್ಟುಗಳು ಶಿಕ್ಷಣ ಹಾಗೂ ಇನ್ನಿತರ ಸೌಲಭ್ಯಗಳಿಂದ ವಂಚಿತವಾಗಿ ಹಿಂದುಳಿದಿವೆ ಇಂಥ ಭಾರತದ ಅಸಂಖ್ಯಾತ ಆದಿವಾಸಿ ಸಮುದಾಯಗಳ ಪೈಕಿ ಒಂದು ಸಂತಾಲ ಸಮುದಾಯ ಸಂತಾಲ ಅಂದರೆ ಶಾಂತ ಮನುಷ್ಯ ಅನ್ನೋ ಅರ್ಥ ಕೂಡ ಇದೆ ಸಂತಾಲರನ್ನು ಭಾರತದ ಮೂರನೇ ಅತಿದೊಡ್ಡ ಬುಡಕಟ್ಟು ಅಂತ ಪರಿಗಣಿಸಲಾಗುತ್ತೆ ಗೋಂಡರು ಹಾಗೂ ಭಿಲ್ ಬುಡಕಟ್ಟುಗಳ ನಂತರದ ಸ್ಥಾನ ಈ ಸಂತಾಲರದ್ದು ಈ ಸಂತಾಲರ ಸಂಸ್ಕೃತಿ ಹಾಗೂ ಇತಿಹಾಸದ ವಿಷಯಕ್ಕೆ ನಾವು ಬರೋದಾದರೆ ಇದು ಸುಮಾರು 4000 ವರ್ಷಕ್ಕೂ ಹಳೆಯ ಇತಿಹಾಸವನ್ನು ಹೊಂದಿದ ಸಮುದಾಯ ಸಿಂಧೂ ನಾಗರಿಕತೆಯ ಪೂರ್ವಕಾಲದಿಂದಲೂ ಈ ಸಮುದಾಯ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತಾರೆ ಮೂಲತಃ ಅಲೆಮಾರಿಗಳಾಗಿದ್ದ ಈ ಬುಡಕಟ್ಟು ಜನ ಆನಂತರದಲ್ಲಿ ಅಂದರೆ 18ನೇ ಶತಮಾನದ ಆಸುಪಾಸಲ್ಲಿ ಪೂರ್ವ ಕರಾವಳಿ ತೀರದಲ್ಲಿ ನೆಲೆ ನಿಲ್ತಾ ಹೋಗ್ತಾರೆ ಒರಿಸ್ಸಾ ಜಾರ್ಖಂಡ್ ಬಿಹಾರ್ ಅಸ್ಸಾಂ ತ್ರಿಪುರ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಸೇರಿದ ಹಾಗೆ ನೇಪಾಳ ಹಾಗೂ ಭೂತಾನ್ಗಳಲ್ಲಿ ಕೂಡ ಇವರ ವಸತಿ ಆರಂಭ ಆಗುತ್ತೆ ಅದರಲ್ಲೂ ಜಾರ್ಖಂಡಲ್ಲಿ ಇವರ ಜನಸಂಖ್ಯೆ ತುಂಬಾ ಹೆಚ್ಚಿದೆ ಇವರದ್ದು ಸಂತಾಲಿ ಭಾಷೆ ಅದು ಆಸ್ಟ್ರೋ ಏಷ್ಯಾಟಿಕ್ ಪಂಗಡಕ್ಕೆ ಸೇರಿದ ಭಾಷೆ ಹಾಗೆ ತನ್ನದೇ ಆದ ಲಿಪಿಯನ್ನು ಕೂಡ ಹೊಂದಿರುವ ಬುಡಕಟ್ಟು ಭಾಷೆ ಸಂತಾಲಿ ಅನ್ನೋದು ಮತ್ತೊಂದು ವಿಶೇಷ 1925ರಲ್ಲಿ ಇದೇ ಸಮುದಾಯಕ್ಕೆ ಸೇರಿದ ಪಂಡಿತ ರಘುನಾಥ್ ಮುರ್ಮು ಸಂತಾಲಿ ಭಾಷೆಗೆ ಅಳ್ಚಿಕಿ ಅನ್ನೋ ಲಿಪಿಯನ್ನು ಕೊಡ್ತಾರೆ ಈ ಲಿಪಿ 30 ಅಕ್ಷರಗಳನ್ನು ಹೊಂದಿದೆ ಶ್ರೀಪತಿ ಟುಡು ಅನ್ನೋರು ಸಂವಿಧಾನವನ್ನು ಕೂಡ ಈ ಸಂತಾಲಿ ಭಾಷೆಗೆ ಅನುವಾದ ಮಾಡಿದ್ದಾರೆ ಈ ಜನಾಂಗದ ಮುಖ್ಯ ಕಸುಬು ಕೃಷಿ ಆಯಾ ಪ್ರದೇಶಗಳಿಗೆ ಹೊಂದೋ ಹಾಗೆ ಜೋಳ ಸಜ್ಜೆ ಭತ್ತವನ್ನು ಬೆಳೀತಾರೆ ಕೃಷಿಯಲ್ಲಿ ಸಾಂಪ್ರದಾಯಿಕ ಪದ್ಧತಿಯನ್ನು ಹಾಗೂ ಪಾರಂಪರಿಕ ಉಪಕರಣಗಳನ್ನು ಬಳಸಿ ಕೃಷಿ ಮಾಡೋದನ್ನು ಅವರು ಈಗಲೂ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಇದರ ಜೊತೆಗೆ ಬುಟ್ಟಿ ಹಣಿಯೋದು ಮೊದಲಾದ ಕರಕುಶಲ ಕೆಲಸಗಳನ್ನು ಮಾಡ್ತಾರೆ ಪಶುಸಂಗೋಪನೆ ಮೀನುಗಾರಿಕೆಯ ಜೊತೆಗೆ ಬೇಟೆಗೆ ಕೂಡ ಹೋಗ್ತಾರೆ ಕೊಡಲಿ ಹಾಗೂ ಬಿದಿರಿನಿಂದ ತಯಾರು ಮಾಡಿದ ಬಿಲ್ಲು ಬಾಣಗಳನ್ನು ಬೇಟೆಗಾಗಿ ಬಳಕೆ ಮಾಡ್ತಾರೆ ಕಾಡುಗಳಲ್ಲಿ ಕಾಡುಗಳಿಗೆ ಸಮೀಪ ಇದ್ದರೂ ಕೂಡ ಬಹುತೇಕ ಸಂತಾಲರು ಮಾಂಸಾಹಾರವನ್ನು ಇಷ್ಟಪಡುವುದಿಲ್ಲ ವಿನಾಕಾರಣ ಅನಗತ್ಯವಾಗಿ ಕಾಡಿನ ಜೀವ ಸಂಪತ್ತನ್ನು ನಾಶ ಮಾಡುವುದು ಅನ್ಯಾಯ ಅಂತ ಇವರು ಭಾವಿಸ್ತಾರೆ ಮೀನು ಮಾಂಸಗಳು ಇವರ ಆಹಾರದ ಭಾಗಗಳಾಗಿದ್ದರೂ ಕೂಡ ಸಸ್ಯಾಹಾರವನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಗೆಡ್ಡೆ ಗೆಣಸುಗಳು ಧಾನ್ಯಗಳು ಹಣ್ಣುಗಳನ್ನು ಸೇವನೆ ಮಾಡ್ತಾರೆ ಹಾಗೆ ಭತ್ತದಿಂದ ತಯಾರು ಮಾಡಿದ ಬಿಯರ್ ಇವರ ಪ್ರಮುಖ ಪಾನೀಯಗಳ ಪೈಕಿ ಒಂದು ಇನ್ನು ಸಂತಾಲರ ಪ್ರತಿ ಹಳ್ಳಿಯಲ್ಲಿ ಕೂಡ ಪ್ರಾರ್ಥನಾ ಮಂದಿರಗಳಿವೆ ಅವುಗಳನ್ನು ಮಜಿತಾನ್ ಅಂತ ಕರೀತಾರೆ ಕಾಡಿನ ಅಂಚುಗಳಲ್ಲಿ ಗ್ರಾಮಗಳಲ್ಲಿ ವಾಸ ಮಾಡೋ ಸಂತಾಲರು ವಸತಿಗೆ ಬಿದಿರು ಮತ್ತು ಹುಲ್ಲು ಬಳಸಿ ಗುಡಿಸಲುಗಳನ್ನು ನಿರ್ಮಾಣ ಮಾಡ್ಕೋತಾರೆ ಈಗೀಗ ಆಧುನಿಕತೆ ಹೆಚ್ಚಾದಂತೆ ಅಲ್ಲಿ ಕೂಡ ಕಾಂಕ್ರೀಟ್ ಮನೆಗಳು ಶುರುವಾಗಿವೆ ಆದರೂ ಬಹಳಷ್ಟು ಕಡೆಗಳಲ್ಲಿ ಮಣ್ಣು ಮತ್ತು ಬಿದಿರಿನ ಗುಡಿಸಲುಗಳು ಕಾಣೋದಕ್ಕೆ ಸಿಗುತ್ತವೆ ಹಾಗೆ ಆಧುನಿಕ ಸಮಾಜಗಳಿಗಿಂತ ಹೆಚ್ಚಿನ ಸ್ವಚ್ಛತೆಯನ್ನು ಸಂತಾಲರು ಅಳವಡಿಸಿಕೊಂಡಿದ್ದಾರೆ ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಅಂಗಳದಲ್ಲಿ ನಿಲ್ಲಿಸಿ ಕಾಲು ತೊಳೆದ ನಂತರವೇ ಮನೆಗೆ ಪ್ರವೇಶ ಕೊಡುವುದು ಇದನ್ನ ಡಬೋ ಜೋಹರ್ ಅಂತ ಕರೆಯಲಾಗುತ್ತೆ ಅವರ ಸ್ಥಳೀಯ ಆಡಳಿತ ಪದ್ಧತಿ ಕೂಡ ವಿಶೇಷನೇ ಇಲ್ಲಿ ಸಂತಾಲರ ಪ್ರತಿ ಹಳ್ಳಿಗಳಲ್ಲಿ ಕೂಡ ಒಬ್ಬ ನಾಯಕ ಇರ್ತಾನೆ ಅವರನ್ನ ಜೋಗ್ ಮಂಜಿ ಅಂತ ಕರೀತಾರೆ ಆ ಊರಿನ ಎಲ್ಲ ಪ್ರಮುಖ ತೀರ್ಮಾನಗಳನ್ನ ಕೈಗೊಳ್ಳೋದು ಆ ನಾಯಕನೇ ಆಗಿರ್ತಾನೆ ಹಾಗೆ ಯಾವುದೇ ಮದುವೆ ಅಥವಾ ಮತ್ತಿನ್ಯಾವುದೋ ಕೌಟುಂಬಿಕ ಕಾರ್ಯಕ್ರಮಗಳು ನಡೀಬೇಕು ಅಂದರೂ ಕೂಡ ಸಮುದಾಯದ ಮುಖಂಡನ ಸಮ್ಮುಖದಲ್ಲಿ ಆತನ ಅನುಮತಿಯ ಮೇರೆಗೆ ಅಲ್ಲಿ ನಡೆಯುತ್ತವೆ ಈ ಸಮುದಾಯ ಮುಖ್ಯಸ್ಥನಿಗೆ ಸಹಾಯಕರು ಕೂಡ ಇರ್ತಾರೆ ಅವರನ್ನ ಪರಮಾನಿಕ್ ಅಂತಲೂ ಹಳ್ಳಿಯ ಪೂಜಾರಿಯನ್ನ ನಾಯಕ್ ಅಂತಲೂ ಕರೆಯಲಾಗುತ್ತೆ ಈ ಜನ ಪ್ರಕೃತಿಯ ಆರಾಧಕರು ಮರ ಗಿಡ ಪ್ರಾಣಿ ಪಕ್ಷಿ ಬೆಟ್ಟ ಗುಡ್ಡಗಳಲ್ಲಿ ದೈವವನ್ನ ಕಾಣೋ ಜನ ಇವರು ಸೂರ್ಯ ಇವರ ಆರಾಧ್ಯ ದೈವ ಆದಿತ್ಯನನ್ನ ಸಿಂಗ್ ಬೊಂಗ ಅಂತ ಪೂಜಿಸ್ತಾರೆ
ಹಾಗೆ ತಮ್ಮ ಪೂರ್ವಿಕರನ್ನು ಆರಾಧಿಸುವ ಪದ್ಧತಿ ಕೂಡ ಇವರಲ್ಲಿದೆ. ಪೂರ್ವಿಕರ ಆತ್ಮಗಳನ್ನು ತೃಪ್ತಿಪಡಿಸೋದಕ್ಕೆ ಹುಲ್ಲು ಕಪ್ಪೆ ಹುಳಗಳನ್ನು ನೈವೇದ್ಯವಾಗಿ ಕೊಡುವ ಸಂಪ್ರದಾಯ ಇವರಲ್ಲಿದೆ. ಇನ್ನು ವಂಶದ ರಹಸ್ಯಗಳು, ಕುಲದೇವತೆಯ ಆರಾಧನೆಯ ಕುರಿತಾದ ಮಾಹಿತಿ ಇದೆಲ್ಲ ಮನೆಯ ಯಜಮಾನನಿಗೆ ಮಾತ್ರ ಗೊತ್ತಿರುತ್ತೆ, ಅದನ್ನು ಅವನು ಅವನ ಪತ್ನಿಗೆ ಕೂಡ ಹೇಳೋದಿಲ್ಲ. ಹಾಗೆ ಕುಟುಂಬ ಸಂಪ್ರದಾಯಗಳ ಕುರಿತಾದ ಮಾಹಿತಿಗಳನ್ನು ಅವನು ನೇರವಾಗಿ ತನ್ನ ಹಿರಿಯ ಮಗನಿಗೆ ಹೇಳ್ತಾ ಹೋಗ್ತಾನೆ. ಉಳಿದವರಿಗೆ ಇದರ ಬಗ್ಗೆ ಯಾವ ಮಾಹಿತಿಯೂ ಇರೋದಿಲ್ಲ. ಇನ್ನು ಇಲ್ಲಿ ಮಾಟಮಂತ್ರಗಳನ್ನು ಕೂಡ ನಂಬಲಾಗುತ್ತೆ. ಆರೋಗ್ಯ ತಪಾಸಣೆಗೆ ಮತ್ತು ದುಷ್ಟಶಕ್ತಿಗಳ ಪ್ರಭಾವವನ್ನು ಪರೀಕ್ಷೆ ಮಾಡೋದಕ್ಕೆ ಮೂತ್ರ ಪರೀಕ್ಷೆಯ ಪದ್ಧತಿಯನ್ನು ಇವರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಆಧುನಿಕ ವೈದ್ಯ ಪದ್ಧತಿಗಳಲ್ಲಿ ಹೇಗೆ ಯೂರಿನ್ ಟೆಸ್ಟ್ ಮೂಲಕ ರೋಗ ನಿರ್ಧಾರಣೆಯನ್ನು ಮಾಡ್ತೀವೋ ಹಾಗೆಯೇ ಶತಮಾನಗಳ ಹಿಂದಿನಿಂದಲೂ ಈ ಜನ ಮೂತ್ರ ಪರೀಕ್ಷೆಯ ಮೂಲಕ ರೋಗ ಪತ್ತೆ ಮಾಡಿ ಅದಕ್ಕೆ ಔಷಧವನ್ನು ಕೂಡ ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಇವರ ವೈವಾಹಿಕ ಸಂಬಂಧಗಳು ಕೂಡ ಆಧುನಿಕ ಸಮಾಜಕ್ಕೆ ಒಂದು ಮಾದರಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇಲ್ಲಿ ಗಂಡಿಗೆ ಎಷ್ಟು ಅಧಿಕಾರ ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಅಧಿಕಾರಗಳು ಹೆಣ್ಣಿಗೂ ಇರುತ್ತವೆ. ವರದಕ್ಷಿಣೆಯ ಪದ್ಧತಿ ಇಲ್ಲಿಲ್ಲ, ಬದಲಾಗಿ ವಧುದಕ್ಷಿಣೆಯ ಕ್ರಮ ಇದೆ. ಇದನ್ನು ಗೊನೋಗ್ ಅಂತ ಕರೀತಾರೆ. ಇನ್ನು ನಮ್ಮ ಪುರಾತನ ಭಾರತೀಯ ಸಂಪ್ರದಾಯಗಳಲ್ಲಿ, ವೇದಕಾಲೀನ ಪದ್ಧತಿಗಳಲ್ಲಿ ಅಸ್ತಿತ್ವದಲ್ಲಿದ್ದವು ಅಂತ ಹೇಳಲಾಗುವ ಎಲ್ಲ ರೀತಿಯ ವೈವಾಹಿಕ ಪದ್ಧತಿಗಳು ಇಲ್ಲಿವೆ. ಜೊತೆಗೆ ವಿಧವಾ ವಿವಾಹ ಈ ಸಮುದಾಯದಲ್ಲಿ ಅಸ್ತಿತ್ವದಲ್ಲಿದೆ. ಹಿರಿಯರು ನಿಶ್ಚಯಿಸಿ ಮಾಡುವ ಮದುವೆ, ಪ್ರೇಮ ವಿವಾಹ, ಗಾಂಧರ್ವ, ರಾಕ್ಷಸ ವಿವಾಹ, ಹೀಗೆ ಎಲ್ಲ ರೀತಿಯ ವಿವಾಹ ಪದ್ಧತಿಗಳ ಜೊತೆಗೆ ಮನೆ ಅಳಿಯನಾಗೋದಕ್ಕೆ ಕೂಡ ಸಂತಾಲರಲ್ಲಿ ಅವಕಾಶ ಇರುತ್ತೆ. ಇನ್ನು ಮದುವೆಯ ಸಂದರ್ಭಗಳಲ್ಲಿ ವಧುವಿನ ಅನುಮತಿಯನ್ನು ಕೂಡ ಪಡಿತಾರೆ. ಅಕಸ್ಮಾತ್ ಮದುಮಗಳು ತನಗೆ ಆ ಮದುವೆ ಬೇಡ ಅಂತ ಹೇಳಿದರೆ ಅಲ್ಲಿಗೆ ಮುಗಿಯಿತು, ಮತ್ತೆ ಆ ಮದುವೆಯಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆ ವಿವಾಹ ವಿಚ್ಛೇದನ ಅನ್ನೋದು ಕೂಡ ಅಲ್ಲಿ ನಿಷಿದ್ಧ ಏನಲ್ಲ. ಗಂಡ ಅಥವಾ ಹೆಂಡತಿ ಇನ್ನು ಜೊತೆಗೆ ಬಾಳೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಿರ್ಧಾರ ಮಾಡಿ ಸಮುದಾಯದ ಹಿರಿಯರ ಮುಂದೆ ನ್ಯಾಯ ಒಪ್ಪಿಸಿ ವಿಚ್ಛೇದನವನ್ನು ಪಡ್ಕೋಬಹುದು. ಹಾಗೆಯೇ ಅಲ್ಲಿ ಯಾವ ಸಂಬಂಧಗಳು ಕೂಡ ಅನೈತಿಕ ಅಕ್ರಮ ಅಂತಲೂ ಅನ್ನಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ಮದುವೆಯಾದ ಹೆಣ್ಣು ಪರಪುರುಷನ ಜೊತೆ ದೈಹಿಕ ಸಂಪರ್ಕವನ್ನು ಇಟ್ಕೊಂಡು ಅವನ ಮಗುವಿಗೆ ಗರ್ಭಿಣಿಯಾದಲು ಅಂತ ಇಟ್ಕೊಳ್ಳಿ, ಆಗ ಮೊದಲ ಗಂಡನಿಂದ ವಿಚ್ಛೇದನ ಪಡೆದು ತನ್ನ ಪ್ರಿಯಕರನನ್ನು ಮದುವೆಯಾಗೋದಿಕ್ಕಲ್ಲಿ ಅವಕಾಶ ಇದೆ. ಅಂಥ ಸಂದರ್ಭಗಳಲ್ಲಿ ಮೊದಲ ಗಂಡ ತನ್ನ ಪತ್ನಿಗಾಗಿ ಮಾಡಿದ ಖರ್ಚು ವೆಚ್ಚಗಳನ್ನು ಎರಡನೆಯ ಗಂಡ ಭರಿಸಿಕೊಡಬೇಕು ಅಷ್ಟೇ. ಗಂಡ ಕೂಡ ತನ್ನ ಪತ್ನಿ ತನ್ನ ಅವಶ್ಯಕತೆಗಳಿಗೆ ನೆರವಾಗ್ತಿಲ್ಲ ಅಂದಾಗ, ಅವರಿಬ್ಬರ ನಡುವೆ ಹೊಂದಾಣಿಕೆ ಸಾಧ್ಯವಾಗ್ತಿಲ್ಲ ಅಂದಾಗ ಪತ್ನಿಯಿಂದ ವಿಚ್ಛೇದನವನ್ನು ಪಡೆಯುವ ಅವಕಾಶಗಳಿವೆ. ಕಾರಣಗಳು ಸಮಂಜಸವಾಗಿರಬೇಕು, ಜೊತೆಗೆ ವಿಚ್ಛೇದಿತ ಪತ್ನಿಗೆ ಪರಿಹಾರ ಅಥವಾ ಜೀವನಾಂಶವನ್ನು ಕೊಡಬೇಕು. ಇದು ನಮ್ಮ ಕಾನೂನು ತಜ್ಞರು ಲಾ ಬುಕ್ಗಳನ್ನು ಬರೆಯೋದಕ್ಕೆ ಶತಮಾನಗಳ ಮೊದಲಿಂದಲೂ ಆ ಜನಾಂಗ ಆಚರಿಸಿಕೊಂಡು ಬರ್ತಾ ಇರೋ ಪದ್ಧತಿ. ಇಲ್ಲಿ ನ್ಯಾಯಕ್ಕೆ ವಿಳಂಬ ಅನ್ನೋದೇ ಇಲ್ಲ. ಇನ್ನು ಮದುವೆ ಕೂಡ ತುಂಬ ಸಿಂಪಲ್ ಆಗಿ ನಡೆದು ಹೋಗುತ್ತೆ. ವಧುವಿನ ಬೈತಲೆಗೆ ಸಿಂಧೂರವನ್ನು ಇರಿಸಿ ಆಕೆಯ ಮುಸುಕನ್ನು ಸರಿಸಿದರೆ ಆ ವಿವಾಹದ ವಿಧಿ ಪೂರ್ಣವಾದ ಹಾಗೇನೆ. ಅವರಲ್ಲಿನ ಕೆಲ ಆಚರಣೆಗಳು ಇವತ್ತಿಗೂ ಕೂಡ ನಮ್ಮ ಸಾಕಷ್ಟು ಜನಾಂಗಗಳಲ್ಲಿ, ಹಳ್ಳಿಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತವೆ. ಗರ್ಭಿಣಿ ಹೆಣ್ಣುಮಗಳು ಶವ ಸಂಸ್ಕಾರಗಳಿಗೆ ಹೋಗುವ ಹಾಗಿಲ್ಲ, ಆಕೆ ಯಾರ ಸಾವುಗಳಲ್ಲೂ ದುಃಖಿಸುವ ಹಾಗಿಲ್ಲ, ಗರ್ಭಿಣಿ ಮಹಿಳೆಯನ್ನು ಹೆರಿಗೆಯಾಗುವವರೆಗೆ ಸದಾಕಾಲ ಸಂತೋಷವಾಗಿರುವ ಹಾಗೆ ನೋಡ್ಕೋಬೇಕು, ಅವರು ಕಾಡುಗಳಿಗೆ ಹೋಗುವ ಹಾಗಿಲ್ಲ, ಆ ಸಂದರ್ಭದಲ್ಲಿ ದೈಹಿಕ ಸಂಪರ್ಕ ಕೂಡ ನಿಷಿದ್ಧ. ಇನ್ನು ಗಂಡ ಕೂಡ ಹೆಂಡತಿ ಗರ್ಭಿಣಿಯಾಗಿರುವಾಗ ಬೇಟೆಗೆ ಹೋಗೋ ಹಾಗಿಲ್ಲ, ಪ್ರಾಣಿ ಪಕ್ಷಿಗಳನ್ನು ಕೊಲ್ಲೋ ಹಾಗಿಲ್ಲ, ಮರ ಕಡಿಯೋ ಹಾಗಿಲ್ಲ. ತನ್ನ ಮನೆಯಲ್ಲೊಂದು ಜೀವ ಹುಟ್ಟುವಾಗ ಬೇರೆ ಜೀವವನ್ನು ತೆಗೆದ್ರೆ ಅದರ ಶಾಪ ತಟ್ಟುತ್ತೆ ಅನ್ನೋ ಅಪಾರ ಮಾನವೀಯ ಕಳಕಳಿ ಇರೋ ಸಮಾಜ ಅದು. ಇನ್ನು ನಮಗೆ ಗಂಗಾ ಯಮುನಾ ಕಾವೇರಿಗಳು ಹೇಗೆ ಪವಿತ್ರ ನದಿಗಳು ಅನ್ನಿಸ್ಕೊಳ್ತವೋ ಹಾಗೆಯೇ ಸಂತಾಲರಿಗೆ ದಾಮೋದರ ನದಿ ಅತ್ಯಂತ ಪವಿತ್ರ ನದಿ. ಅಲ್ಲಿ ಸಾವಿಗೀಡಾದವರ ಚಿತಾಭಸ್ಮವನ್ನು ಮತ್ತು ಮೂಳೆಗಳನ್ನು ಆ ನದಿಯಲ್ಲಿ ಬಿಟ್ಟರೆ ಅವರಿಗೆ ಸದ್ಗತಿ ಸಿಗುತ್ತೆ ಅನ್ನೋ ನಂಬಿಕೆ ಅವರಲ್ಲಿದೆ. ಸ್ನೇಹಿತರೆ, ಸೋಹ್ರೈ ಅನ್ನೋದು ಸಂತಾಲರಿಗೊಂದು ದೊಡ್ಡ ಹಬ್ಬ. ಇದನ್ನು ಕೊಯ್ಲಿನ ನಂತರ ದೀಪಾವಳಿಯ ಸಮಯದಲ್ಲಿ ಆಚರಿಸಲಾಗುತ್ತೆ. ಇದೊಂಥರ ಸುಗ್ಗಿ ಹಬ್ಬ ಇದ್ದ ಹಾಗೆ ಹಿಂದೂ ಕ್ಯಾಲೆಂಡರ್ನ ಕಾರ್ತೀಕ ಮಾಸದ ಅಮಾವಾಸ್ಯೆಯ ದಿನ ಈ ಹಬ್ಬ ನಡೆಯುತ್ತೆ. ಇದರ ಜೊತೆಗೆ ಬಾಹ, ಕರಾಮ್, ದನ್ಸಾಯ್, ಸಕ್ರತ್, ಮೊಹಮೊರೆ, ರುಂಡು, ಮಾಗ್ಝಿಮ್ ಮೊದಲಾದ ಹಬ್ಬಗಳನ್ನು ಇವರು ಆಚರಣೆ ಮಾಡ್ತಾರೆ. ಈ ಹಬ್ಬಗಳಲ್ಲಿ ಸಂತಾಲರ ಸಾಂಪ್ರದಾಯಿಕ ವಾದ್ಯಗಳಾದ ಟಮಕ್ ಹಾಗೂ ಟುಂಡಕ್ಕಗಳ ಜೊತೆಗೆ ಸಾಂಪ್ರದಾಯಿಕ ನೃತ್ಯಗಳನ್ನು ಮಾಡ್ತಾ ಈ ಸಮುದಾಯ ಸಂಭ್ರಮಾಚರಣೆಗಳಲ್ಲಿ ಮುಳುಗೋಗುತ್ತೆ.
ಇನ್ನು 1971 ಜನಗಣತಿಯ ಪ್ರಕಾರ ಈ ಸಂತಾಲ ಬುಡಕಟ್ಟಿನ ಒಟ್ಟು ಜನಸಂಖ್ಯೆ 37,40,946 ಇತ್ತು. ಹಾಗೆ ಇತ್ತೀಚಿನ ಅಂದಾಜು ಲೆಕ್ಕದ ಪ್ರಕಾರ ಇವರ ಒಟ್ಟು ಜನಸಂಖ್ಯೆ 50 ಲಕ್ಷ ಇದೆ. ಜಾರ್ಖಂಡ್ ಅಲ್ಲಿ ಈ ಜನ ಹೆಚ್ಚಾಗಿದ್ದಾರೆ. ಇನ್ನು ಸಂತಾಲರಲ್ಲಿ ಅತಿ ಹೆಚ್ಚು ಮಂದಿ ಹಿಂದೂ ಧರ್ಮದ ಆಚರಣೆಗಳನ್ನು ಪಾಲಿಸುತ್ತಾರೆ. ಕೆಲವರು ಕ್ರೈಸ್ತರಾಗಿ ಮತಾಂತರಗೊಂಡವರು ಇದ್ದಾರೆ. ಆದರೆ ಸುಮಾರು ಶೇಕಡ 31% ಮಂದಿ ತಾವು ಮೊದಲಿಂದಲೂ ಆಚರಿಸಿಕೊಂಡು ಬಂದ ಬುಡಕಟ್ಟು ಆಚರಣೆಗಳು ಮತ್ತು ಪ್ರಕೃತಿಯ ಆರಾಧನೆಯನ್ನು ಇವತ್ತಿಗೂ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಈ ಜನಾಂಗ ಭಾರತದ ಬುಡಕಟ್ಟು ಜನಾಂಗಗಳ ಪೈಕಿನೇ ಅತಿ ಹೆಚ್ಚು ವಿದ್ಯಾವಂತ ಸಮುದಾಯವನ್ನು ಹೊಂದಿರುವ ಜನಾಂಗ ಅನ್ನಿಸಿಕೊಂಡಿದೆ. ಸಂತಾಲರು ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗವಹಿಸಿದ್ರು. ನಕ್ಸಲ್ ಚಳವಳಿಗಳಲ್ಲಿ ಸಂತಾಲ ಬುಡಕಟ್ಟಿಗೆ ಸೇರಿದ ನಾಯಕರಿದ್ರು. ಆದಿವಾಸಿಗಳ ಹೋರಾಟ, ರೈತ ಹೋರಾಟಗಳಲ್ಲಿ ಸಂತಾಲರು ಪ್ರಮುಖ ಪಾತ್ರಗಳನ್ನು ವಹಿಸಿಕೊಂಡು ಬಂದರು. ಈ ಜನಾಂಗದ ಸಾಕಷ್ಟು ಮಂದಿ ಸರ್ಕಾರಿ ನೌಕರರಾಗಿದ್ದಾರೆ, ಅತ್ಯುನ್ನತ ಹುದ್ದೆಗಳಿಗೆ ತಲುಪಿದವರಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಕೇಂದ್ರ ಸಚಿವರೂ ಇದ್ದಾರೆ, ಗವರ್ನರ್ಗಳಾಗಿದ್ದವರೂ ಇದ್ದಾರೆ. ಜಾರ್ಖಂಡ್ನ ಮೊದಲ ಮುಖ್ಯಮಂತ್ರಿ ಬಾಬುಲಾಲ್ ಮುರಾಂಡಿ, ಮಾಜಿ ಮುಖ್ಯಮಂತ್ರಿ ಶಿಬು ಸೊರೆನ್, ಈಗಿನ ಮುಖ್ಯಮಂತ್ರಿ ಹೇಮಂತ ಸೊರೆನ್ ಇವರೆಲ್ಲ ಸಂತಾಲ ಬುಡಕಟ್ಟಿಗೆ ಸೇರಿದವರು. ಹಾಗೆ ಸಾಹಿತಿ ಶ್ಯಾಮ್ ಸುಂದರ್ ಬೆರ್ಸಾ, ನಟಿ ಬಿರ್ಬಹಾ ಹಂಸದ, ಸಂಸದ ಖಾಗೆನ್ ಮುರ್ಮು, ಗಾಯಕ ರತಿನ್ ಕಿಸ್ಕು, ಹಾಗೆ ಜಮ್ಮು ಕಾಶ್ಮೀರದ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಹಾಗೂ ಭಾರತದ 14ನೇ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಕೂಡ ಆಗಿದ್ದ ಜಿಸಿ ಮುರ್ಮು, ರಾಜಕಾರಣಿ ಸಲ್ಖನ್ ಮುರ್ಮು, ಉಮಾ ಸಾರೆನ್, ಸ್ವಾತಂತ್ರ್ಯ ಹೋರಾಟಗಾರರಾದ ಸಿಧು ಹಾಗೂ ಕಣ್ಹು ಮುರ್ಮು ಕೂಡ ಸಂತಾಲ ಬುಡಕಟ್ಟಿಗೆ ಸೇರಿದವರು. ಇನ್ನು ಈಗ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ದ್ರೌಪದಿ ಮುರ್ಮು ಕೂಡ ಸಂತಾಲ ಬುಡಕಟ್ಟಿಗೆ ಸೇರಿದವರು ಅನ್ನೋದು ಈ ಸಮುದಾಯದ ಪ್ರಸಿದ್ಧಿಯನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಭಾರತದ ಅತಿದೊಡ್ಡ ಬುಡಕಟ್ಟುಗಳಲ್ಲಿ ಒಂದು ಅನ್ನಿಸ್ಕೊಂಡಿರೋ ಸಂತಾಲರ ಮನೆಯ ಹೆಣ್ಣುಮಗಳು ಈ ದೇಶದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾದರೆ ನಿಜಕ್ಕೂ ಅದು ಹೆಮ್ಮೆಯ ವಿಷಯ ಅನ್ನಿಸ್ಕೊಳುತ್ತೆ. ಹಾಗೆಯೇ ಇನ್ನು ಕತ್ತಲಲ್ಲಿರುವ ನೂರಾರು ಬುಡಕಟ್ಟು ಜನಾಂಗಗಳು, ದಲಿತ ದಮನಿತ ವರ್ಗಗಳ ಮುಂದಿನ ಪೀಳಿಗೆಗಳಿಗೆ ಈ ಆಯ್ಕೆ ಅನ್ನೋದು ಒಂದು ವಿಶ್ವಾಸ ಸಾಧಿಸುವ ಛಲ ಹುಟ್ಟೋ ಹಾಗೆ ಮಾಡಲಿ, ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಲಿ ಅಂತ ಆಶಿಸೋಣ. ಸ್ನೇಹಿತರೆ, ಇದು ರಾಷ್ಟ್ರಪತಿ ಅಭ್ಯರ್ಥಿ ದ್ರೌಪದಿ ಮುರ್ಮು ಅವರು ಬೆಳೆದು ಬಂದ ಬುಡಕಟ್ಟು ಪಂಗಡದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.